ಪಕ್ಷದಲ್ಲಿ ಇವತ್ತು ಹೆಬ್ಬಾರ್ ಅವರು ಬರ್ತಾರಂತ ಹೇಳ್ಕೊಂಡು ನಾನು ಎಲ್ಲೂ ಹೆಬ್ಬಾರ್ ಮಾಯಿಂದು ಕೇಳಿಲ್ಲ. ಹೆಬ್ಬಾರ್ ಅವರೆಲ್ಲಾದರೂ ಈ ಒಂದು ಇದನ್ನು ಆನ್ಸರ್ ಮಾಡಿದ್ದಾರೆ, ಎಲ್ಲೂ ಹೇಳಿಲ್ಲ. ಈಗ ನಮಗೆ ಯಾರೋ ಒಂದು ಮುಖ್ಯಮಂತ್ರಿ ಆಗ್ತಾರಂತ ಹೇಳ್ಕೊಂಡು ಯಾರೋ ತನಗೂ ಮಂತ್ರಿ ಸ್ಥಾನ ಸಿಗ್ತಂತ ಹೂವಾಪ ಇದು ಇದು ಕನ್ಫರ್ಮೇಷನ್ ಬರಲಿ, ಆಮೇಲೆ ನಾವು ಅದಕ್ಕೆ ತಕ್ಕಂತೆ ಆನ್ಸರ್ ಕೊಡ್ತೇವೆ. ಮತ್ತು ನಾವು ಇವತ್ತೇನು ಒಂದು ಸದಸ್ಯರಷ್ಟೇ ಆಯ್ತಾ, ಹೈಕಮಾಂಡ್ ತಗೊಳ್ಳೋದು ಡಿಸಿಷನ್. ಬಟ್ ಇದು ನನ್ನ ಪ್ರಕಾರ ಹೆಬ್ಬಾರ್ ಅವರು ಅಷ್ಟು ಇದೆ ಇಲ್ಲ ಬರಲಿಕ್ಕೆ. ಅವರು ಪಕ್ಷದಲ್ಲಿ ಇವತ್ತು ನಿಷ್ಠಾವಂತರಾಗಿ ಹೆಸರನ್ನು ಮಾಡಿಕೊಂಡಿದ್ದಾರೆ ಬಿ ಜೆ ಪಿಯಲ್ಲಿ. ಮತ್ತು ಅವರು ಮತ್ತೆ ಪುನಃ ಕಾಂಗ್ರೆಸ್ ಸೇರ್ತ ಅಂತ ಹೇಳಿ ನನಗಂತೂ ಸತ್ಯ ಕಾಣೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಯಾವಾಗಲೂ ಆ ಥರ ನಮ್ಮ ಹತ್ರ ಚರ್ಚೆ ಮಾಡ್ತಿದ್ರು, ಇವತ್ತಿದ್ದಂಕ ಹಾಗೇನು ಚರ್ಚೆನೂ ಇಲ್ಲ. ಅಲ್ಲ, ಅವ್ರು ನಿಷ್ಠಾವಂತ ಹೇಳಿದರೆ ಹೇಳ್ತೀರಿ ನೀವು, ಆದರೆ ಅವರಿಗೆ ಸೋಲಿಸ್ಲಿಕ್ಕೆ ಬಿ ಜೆ ಪಿ ಮುಖಂಡರೇ ಕಾರಣ. ಬಿ ಜೆ ಪಿ ಅಂತದೆ ಅಂತೇನಲ್ಲ, ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಪಕ್ಷದಲ್ಲೇ ಪಕ್ಷದವರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ವಿನ ಪಾಪ ಈ ಮುಗ್ಧ ಜನರಲ್ಲ, ಆದರೆ ಮುಗ್ಧ ಜನರು ಏನು ಮಾಡ್ತಾರೆ, ಮನುಷ್ಯನನ್ನು ನೋಡಿ ಏನಾಗ್ತಾರೆ ಓಟ್ ಹಾಕ್ತಾರೆ. ಅವರ ಒಂದು ಓಟ್ನಲ್ಲಿ ನಾವು ಏನು ಹೋಗ್ತೇವೆ, ನಮ್ಮಂಥ ಪ್ರಾಮಾಣಿಕತೆಯನ್ನು ತೋರಿಸುವಂಥ ಏನು ಅಭ್ಯರ್ಥಿಗಳು ಎಲೆಕ್ಟ್ ಆಗ್ತಾರೆ. 100% ನಾನು ಇವತ್ತು ಹೇಳ್ತೇನೆ, ನಮ್ಮ ಪರಿಸ್ಥಿತಿ ಏನಿತ್ತು, ನಾವು ಇವತ್ತು ವೀಣಾಗಿದ್ದೇವೆ. ಆವಾಗ ಮೋದಿಜಿಯವರು ಇಲ್ಲಿ ಬಂದರು, ಎಲ್ಲಿ ಅಂಕೋಲಾದಲ್ಲಿ ಮೋದಿಜಿಯವರು ನಮ್ಮ ಪದ್ಮಶ್ರೀ ತಾಯಂದಿರಿಗೆ ಇಬ್ಬರಿಗೂ ನಮಸ್ಕರಿಸಿದರು. ಜನರಿಗೆ ಸ್ವಲ್ಪ ಬರ್ತದೆ ಅದು ಮನಸ್ಸಿನಲ್ಲಿ, ಪಾಪ ಪ್ರಧಾನಮಂತ್ರಿಗಳು ಬಂದು ಇದನ್ನು ಮಾಡಿದ್ದಾರೆ, ತಾವು ಯಾಕೆ ಸ್ವಲ್ಪ ಹೆಲ್ಪ್ ಮಾಡಬಾರ್ದು ಅಂತ ಹೇಳ್ಕೊಂಡು ಕೆಲವು ಮನಸ್ಸಿಗೆ ಬರ್ತದೆ. ಕೆಲವರು ತಮ್ಮ ಸ್ವಂತ ವಿಚಾರವನ್ನು ಇಟ್ಕೊಳ್ತಾರೆ ಅಂತ ನಾವು ಧೈರ್ಯ ಬಿಡಲಿಲ್ಲ. ನಾವು ಯಾವಾಗಲೂ ಆ ಥರ ಮಾತಾಡಲೂ ಇಲ್ಲ, ಮಾಜಿ ಅಥವಾ ಹಾಲಿ ಅಂತ ಹೇಳ್ಕೊಂಡು ನಮ್ಮಷ್ಟೇ ನಾವು ನಮ್ಮಲ್ಲಿ ನಮ್ಮ ನನ್ನ ಇವತ್ತು ಒಂದು ಈ 23ರ ಚುನಾವಣೆಗೆ ಯಾರಾದರೂ ಒಂದಾದರೂ ಯಾರಾದರೂ ಬಂದಿದ್ದೀರಿ ನೋಡಿ, ನೀವು ನೋಡಿದರೆ ಇಲ್ಲ. ನಾವು ಕಷ್ಟಪಟ್ಟುಕೊಂಡು ಸರ್ಕಾರದ ಒಂದು ಕೊಟ್ಟಂಥ ಒಂದು ವಿಶ್ವಾಸಗಳು ಏನು ಇತ್ತು 5 ಅದನ್ನು ಜನರಿಗೆ ಮುಟ್ಟಿಸ್ತೇವೆ ಅಂತ ಹೇಳ್ಕೊಂಡು ಒಂದು ಆಶ್ವಾಸನೆಯನ್ನು ಕೊಟ್ಟು ನಮ್ಮ ವೈಯಕ್ತಿಕ ಒಂದು ರಿಕ್ವೆಸ್ಟನ್ನು ಮಾಡಿ ಇಲ್ಲಿ ಇರುವಂಥ ಜನರಿಗೆ ಹಾಸ್ಪಿಟಲ್ ಇರ್ಬೋದು ಅಂತ ಇದ್ರೊಳಗೆ ನಾವು ಖಂಡಿತ ತರ್ತೇವೆ ಅಂತ ಹೇಳ್ಕೊಂಡು ಜನರ ಮೇಲೆ ಒಂದು ಆಶೆಯನ್ನು ಇಟ್ಟು ಜನರಿಗೂ ಒಂದು ಆಶೆಯನ್ನು ಪೂರೈಸ್ತೇವೆ. ಮತ್ತು ಇಂಡಸ್ಟ್ರಿಗಳನ್ನ ಏನು ಗೊತ್ತುಂಟ, ನಾವು 5 ವರ್ಷ ಖಂಡಿತ ಮಾಡ್ತೇವೆ, ಇದ್ರ ಬಗ್ಗೆ ಮತ್ತೇನು ನೋ ಚೇಂಜಸ್ ಇಂದ. ಅದ್ರ ಮಧ್ಯದಲ್ಲಿ ಯಾರು ಚೇಂಜ್ ಆಗ್ತಾರೋ, ಯಾರು ಚೇಂಜ್ ಆಗೋದಿಲ್ಲವೋ ಅದು ಹೈಕಮಾಂಡ್. ನಾನು ಹೇಳೋದಾದರೆ ಅದನ್ನು ಹೇಳಿದ್ರೆ ನಾನೇ ಹೇಳ್ತಿದ್ದೆ, ನಾನು ನನಗೆ ಈ ಕ್ಷೇತ್ರದಲ್ಲಿ ನನ್ನನ್ನೇ ಮಿನಿಸ್ಟರ್ ಮಾಡ್ಬೇಕಂತ. ನೋ, ನನ್ನ ಮಿತ್ರರು ಆಗಿದ್ದಾರೆ ಇವತ್ತು, ನನ್ನ ಮಿತ್ರರು ಆಗಿದ್ದಾರೆ, ನಾವು ಖುಷಿ ಪಡ್ತಾ ಇದ್ದೇವೆ, ನಾವು ಕೆಲಸ ಮಾಡ್ತಾ ಇದ್ದೇವೆ. ಮಿನಿಸ್ಟರ್ ಆದರೆ ಆಯ್ತಾ, ಕೆಲಸ ಮಾಡುವಂಥ ಮನುಷ್ಯನಿಗೆ ವ್ಯಕ್ತಿತ್ವ ಇರಬೇಕು, ಗುಣಗಳಿರಬೇಕು, ಸ್ಟಡಿ ಮಾಡಬೇಕು. ನಿನ್ನೆ ನಾವು ಪ್ರತಿ ಒಂದು ಮೀಟಿಂಗ್ನಲ್ಲಿ ಸ್ಟಡಿ ಮಾಡಿ ಅವರ ಆಫೀಸರ್ದು ಏನು ಲೆಕ್ಕಿನ ಅಂತ ನಾವು ಕಂಡುಹಿಡಿತಾ ಇದ್ದೇವೆ. ಜನರಿಗೆ ತೊಂದರೆ ಆಗದಂಗೆ, ಕಾಂಟ್ರಾಕ್ಟ್ರಿಗೆ ತೊಂದರೆ ಆಗದಂಗೆ ನಾವು ನೋಡ್ತಾ ಇದ್ದೇವೆ. ಇದನ್ನು ಬಿಟ್ಟು ಮಿನಿಸ್ಟರ್ ಆದರೆ ಆಯ್ತಾ, ಕಾರ್ಯಕರ್ತರ ಆಸೆ ಇರುತ್ತೆ. ಹಾಂ, ಕಾರ್ಯಕರ್ತರ ಆಸೆ ಒಟ್ಟಿಗೆ ನಾವು ಕಾರ್ಯಕರ್ತರು ಕೆಲಸ ಮಾಡಿದರೆ ಮಾತ್ರ ಅವ್ರಿಗೆ ತೋರ್ತದೆ ಇವ್ರು ಮಿನಿಸ್ಟರ್ ಇದ್ರೆ ಆಗ್ತಿತ್ತವಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಯಾರಿಗೂ ಆ ಫೀಲಿಂಗ್ ಇಲ್ಲ, ಯಾವುದೋ ಒಂದು ತಂದು ಕಾರ್ಯಕರ್ತರಿಗೆ ಸದ್ಯ ಸೈಲಿ ಮಿನಿಸ್ಟರ್ ಇದನ್ನೇ ಕೆಲಸ ಆಗ್ತಿತ್ತು, ಇಲ್ಲದೇ ಆಗುದಿಲ್ಲ ಆಗಿತ್ತು. ನೋ, ನಾ ಒಂದು ಹೇಳ್ತೇನೆ ಕೇಳಿ, ಆಕಾಂಕ್ಷಿ ಅಲ್ಲ ಅಂತ ಹೇಳ್ಕೊಂಡು ನಾನು ಇವತ್ತು ಬೇಕಾದ್ರೆ ಹೇಳ್ತೇನೆ, ಕೊಟ್ಟರೆ ತಗೋತೇನೆ, ಇಲ್ಲದೇ ನೆವರ್. ನಾನು ಲಾಬಿ ಮಾಡುವುದು ಅದು ಮಾಡಿದರೆ ನೀವು ಇವತ್ತು ಉಂಟಲ್ಲ, ನಾಳೆನೂ ಮಾಡಲ್ಲ, ನಾಡ್ದು ಮಾಡಲ್ಲ, ಜೀವಂತ ಇರುತ್ತಂತ ನಾವು ಮಾಡಲ್ಲ. ಅದೆಲ್ಲ ಲಾಬಿ ಯಾಕೆ ನಮಗಿರಿ, ನಾವು ನಮ್ಮ ಕೆಲಸ ನಮ್ಮ ಆಗದಿದ್ರೆ ಮಾಡ್ತಾ ಇದ್ದೇನೆ. ನಾನು ಭಾಳ ಹ್ಯಾಪಿ ಇದ್ದೇನೆ.
ಥ್ಯಾಂಕ್ ಯು ಸರ್. ನಾವು ಯಾರು ಲೀಡರ್ ಅಂತಂದು ಸುಮ್ಮನೆ ಏನೇನೋ ಹೇಳಿ ಅದನ್ನು ನಾವು ಮಾಡಲಿಲ್ಲ. ಅಂದರೆ ಅಲ್ಲಿ ಗೋವಾ ಸಿ ಎಂ ಬಂದರು, ಸೈಲ ಬೈಲ ಅಂತ ಕೇಳಿದರು. ಇವತ್ತು ಬೈಲ್ ಅಂತ ಕೇಳುವಾಗ ಕ್ಯಾಂಡಿಡೇಟಿಗೆ ಆ ಕ್ಯಾಂಡಿಡೇಟಿಗೆ ನೋವು ಇರಬೇಕಿತ್ತು. ಅವ್ರ ಜಾತಿ ಅಂತ ಅವ್ರು ಏನು ಹೇಳ್ತಾರಲ್ಲ, ಇವತ್ತು ತಾನು ಕೊಂಕಣ ಮರಾಠ ಅಂತ ಹೇಳ್ಕೊಂಡು ಅವರಿಗೆ ಯಾರಾದರೂ ಇದ್ದರೆ ಜಾತಿ ಸ್ಪಿರಿಟ್ ಇದ್ದರೆ ನಾನೇ ಆದರೂ ಹೇಳ್ತಿದ್ದೆ. ಅಲ್ಲಿ ನಮ್ಮ ಸಿ ಎಂ ಇದ್ರು ನಾನು ಹೇಳ್ತಿದ್ದೆ, ಯು ಶುಡ್ ನಾಟ್ ಟಾಕ್ ಲೈಕ್ ದ್ಯಾಟ್ ಅಂತ ಹೇಳ್ಕೊಂಡು. ಸೈಲ್ ಬೈಲ್ ಅಂದ್ರೆ ಏನು? ಅದೇ ಯಾರು ಬೈಲ್ ಅಂತ ಇವತ್ತಾಯಿತು? ಗೋವಾದಿಂದ ಸಿ ಎಂ ಬಂದವ್ರು ಬೈಲ್ ಆದ್ರ ಅಥವಾ ಇಲ್ಲಿಯ ಸ್ಥಳೀಯ ಶಾಸಕರು ಆವಾಗಿಂದ ಬೈಲ್ ಆದ್ರ ಹೇಳಿ. ವಿಲ್ ನಾಟ್ ಬೋದರ್ ಬಾಸ್, ನಮ್ದು ಒಂದೇ ಕೆಲಸವನ್ನು ಮಾಡಿಕೊಡ್ತೇವೆ, ಜನರಿಗೆ ಸ್ಪಂದಿಸ್ತೇನೆ, ಜನರಿಗೆ ಆದಷ್ಟು ನನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ, ಮಾಡ್ತೇನೆ. ಕಾರ್ಯಕರ್ತರೇ ಯಾಕೆ ಉಳಿಲ್ಲ? ನಮ್ಮಲ್ಲಿ ಎಷ್ಟೋ ಕಾರ್ಯಕರ್ತರು ಇದ್ರು, ಇವರು ಎಲ್ಲಿ ತನಕ ಇದ್ರು ಅಂತ ಹೇಳಿದ್ರೆ ಕೆಲಸ ಆಗೋ ತನಕ ಇದ್ರು, ಆಮೇಲೆ ಕಾಣದಂತೆ ಮಾಯವಾದರು. ಏನು ಮಾಡಿರ್ತೀವಿ ನಾವು? ಹೆದರಲಿಲ್ಲ, ನಾವು ಅವ್ರ ಹಿಂದೆನೂ ಬೀಳಿಲ್ಲ. ನಮಗೆ ಏನಾಗಿದೆ, ಎಕ್ಸ್ಪೀರಿಯೆನ್ಸ್ ಇದೆ, ನಮ್ದು ಒಂದು ಸ್ಟ್ರಾಟಜಿ ನಾವು ಮಾಡಿದ್ವಿ. ನಾನು ಹಳ್ಳಿ ಹಳ್ಳಿಗೆ ಹೋಗಿದ್ವಿ, ಹಳ್ಳಿ ಹಳ್ಳಿಗೆ ಜನರ ಹತ್ರ ಸ್ಪಂದಿಸಿದ್ವಿ, ಕೆಲಸ ಮಾಡಿಸ್ಕೊಂಡಿದ್ವಿ. ಅದನ್ನು ನಮ್ಮ ಡ್ಯೂಟಿಯನ್ನು ನಾವು ಮಾಡಿದ್ದೀವಿ. ಅದನ್ನು ನಾವು ಯಾರಿಗೂ ಏನು ಸುಳ್ಳು ಹೇಳಿಕೆ ಅಥವಾ ಸುಳ್ಳು ಭರವಸೆಯನ್ನು ಏನು ನಮ್ಮ ಯಾವುದು ಸಾಲ ಮನ್ನಾ ಮಾಡ್ತೇವೆ ಯಾರಿಗೆ, ಸ್ತ್ರೀಶಕ್ತಿ ಸಂಘದವರಿಗೆ ಅಂಥದ್ದೆಲ್ಲ ಸುಳ್ಳು ಮಾತಾಡಿಲ್ಲ. ನಾವು ಮಾತಾಡಿದ್ದಿಷ್ಟೇ, ಪಂಚಸೂತ್ರವನ್ನು ತರ್ತೇವೆ. ಆ ಪಂಚಸೂತ್ರದಲ್ಲಿ ನಾಲ್ಕು ಸೂತ್ರಗಳು ಬಂದಿದ್ದಾವೆ, ಒಂದು ಸೂತ್ರ ಮಾತ್ರ ಒಂದು 10-15 ದಿವಸ ಲೇಟ್ ಆಗ್ಬೋದು. ಅದನ್ನು ಖಂಡಿತ ನಮ್ಮ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿಗ್ನೇಚರ್ ಹಾಕಿದ್ದಾರೆ. ಹೀಗೆ ಅಲ್ಲ, ಆ ಪ್ರತಿ ಕಾರ್ಡಿಗೆ ನಾವು ಅವರು ಸೈನ್ ಹಾಕ್ಕೊಂಡು ಕೊಟ್ಟಿದ್ದೇವೆ. ಆ ಸೈನನ್ನು ನೋಡಿ ಜನರು ಭಾಳ ಖುಷಿ ಪಟ್ಟಿದ್ದಾರೆ, ಮತ್ತು ಇವತ್ತು ಅದನ್ನು ಕಾರ್ಯಗತವಾಗಿ ಮಾಡ್ತಾ ಇದ್ದೇವೆ. ನನಗೆ ವೈಯಕ್ತಿಕವಾಗಿ ಮತ್ತೆ ಬಂದು ಅದನ್ನು ಏನು ಗೊತ್ತುಂಟ, ಪಂಚರ್ ಮಾಡಬಾರ್ದು. ನಾವು ಡೈರಿಂಗ್ನಲ್ಲಿ ಹೋಗ್ಬೇಕು. ನಾವು ಇವತ್ತು ಲೋಕಸಭೆಯಲ್ಲಿ ಡೈರಿಂಗ್ನಲ್ಲಿ ಹೋಗ್ಬೇಕು. 5 ಪಂಚಸೂತ್ರಗಳು ನಮಗೆ ಲೋಕಸಭೆಯಲ್ಲಿ ಎಷ್ಟು ಸೀಟನ್ನು ಗೆಲ್ಲಿಸ್ಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಇವತ್ತು ನಾನು ಹೇಳ್ತೇನೆ, ಜನರಿಗೆ ಕೊಟ್ಟಿದ್ದೇವೆ, ಜನರಿಗೆ ಹೇಳಿದಂಥ ಮಾತನ್ನು ತಿಳಿಸಿದ್ದಾರೆ. ಮಾತನಾಡಿದಂತೆ ಕೆಲಸ ಮಾಡಿದ್ದೇನೆ ಅಂತ ಇವತ್ತು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಹೃದಯದಿಂದ ತಟ್ಟಿ ಹೇಳ್ತಾ ಇದ್ದಾರೆ. ಆ ಒಂದು ದಿಸೆಯಲ್ಲಿ ನಾವು